ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ MS ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾವು ಇಂದಿನ ವಿಡಿಯೋದಲ್ಲಿ ದಿನಾಂಕ 2 ಆಗಸ್ಟ್ 2020 ಪ್ರಚಲಿತ ಘಟನೆಗಳ ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚಿಸೋಣ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಕೊನೆಗೆ ಕೇಳುವ 2 ಪ್ರಶ್ನೆಗಳಿಗೆ ಮರೆಯದೆ ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ. ಹಾಗೆ ನಮ್ಮ ವಿಡಿಯೋ ನಿಮಗೆ ಲೈಕ್ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಡನೆ ಶೇರ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಇದೇ ಮೊದಲ ಬಾರಿಗೆ ಭೇಟಿ ನೀಡುತ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಜೊತೆ ಸದಾ ನೋಟಿಫೈ ಆಗಿರಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಇಂದಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಮೊದಲನೆಯ ಪ್ರಶ್ನೆ, ಆಗಸ್ಟ್ 1 ರಂದು ಮುಸ್ಲಿಂ ಮಹಿಳಾ ಹಕ್ಕುಗಳ ದಿನವಾಗಿ ಆಚರಿಸುವ ದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಭಾರತ. ಭಾರತ ದೇಶವು ಆಗಸ್ಟ್ 1 ರಂದು ಮುಸ್ಲಿಂ ಮಹಿಳಾ ಹಕ್ಕುಗಳ ದಿನವನ್ನಾಗಿ ಆಚರಿಸಲು ನಿರ್ಧರಿಸಿದೆ. ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ, ಸಂಸತ್ತಿನಿಂದ ಅನುಮೋದನೆ ಪಡೆದ ನಂತರ ಕಳೆದ ವರ್ಷ ಅಧ್ಯಕ್ಷೀಯ ಅನುಮೋದನೆ ಪಡೆದ ತ್ರಿವಳಿ ತಲಾಖ್ ಅನ್ನು ಕ್ರಿಮಿನಲ್ ಅಪರಾಧ ಎಂದು ಕಾನೂನು ಮಾಡಿದ ಮೊದಲ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಈ ದಿನವನ್ನು ದೇಶದಾದ್ಯಂತ ಮುಸ್ಲಿಂ ಮಹಿಳಾ ಹಕ್ಕುಗಳ ದಿನವೆಂದು ಘೋಷಿಸಲಾಗಿದೆ. ಈ ಒಂದು ತ್ರಿವಳಿ ತಲಾಖ್ ಮಸೂದೆಯನ್ನು 2019 ಜುಲೈ 25ರಂದು ಲೋಕಸಭೆಯಲ್ಲಿ 79% ಸಂಸದರು ಪರವಾಗಿ ಮತ್ತು 21% ಜನರು ಅದರ ವಿರುದ್ಧ ಮತ ಚಲಾಯಿಸಿದರು. ಇದಲ್ಲದೆ ಇದನ್ನು ರಾಜ್ಯಸಭೆಯಲ್ಲಿ 30 ಜುಲೈ 2019ರಂದು 54% ಅದರ ಪರವಾಗಿ ಮತ್ತು 46% ಅದರ ವಿರುದ್ಧ ಮತಗಳನ್ನು ಪಡೆದು ಅಂಗೀಕರಿಸಲಾಯಿತು. ಮತ್ತು ಅಂತಿಮವಾಗಿ ಅಧ್ಯಕ್ಷರ ಅನುಮೋದನೆ ಪಡೆದ ನಂತರ ಇದು ದೇಶದಲ್ಲಿ ಕಾನೂನಾಗಿ ಮಾರ್ಪಟ್ಟಿತು. ಈ ಒಂದು ತ್ರಿವಳಿ ತಲಾಖ್ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ, ತ್ರಿವಳಿ ತಲಾಖ್ ಅನ್ನು ತಲಾಖ್ ಎ ಬಿದ್ದತ್ ಎಂದು ಕೂಡ ಕರೆಯುತ್ತಾರೆ. ಇದು 1937ರ ಮುಸ್ಲಿಂ ವೈಯಕ್ತಿಕ ಕಾನೂನು ಅರ್ಜಿ ಕಾಯ್ದೆಯಿಂದ ಮುಸ್ಲಿಮರಿಗೆ ನೀಡಲ್ಪಟ್ಟ ವಿಶೇಷ ನಿಬಂಧನೆಯಾಗಿದೆ. ಈ ಒಂದು ತ್ರಿವಳಿ ತಲಾಖ್ ಅನ್ನು ಕಾನೂನುಬದ್ಧಗೊಳಿಸಿತು ಮತ್ತು ಅನುಮತಿಸಿತು. ಇದು ಮುಸ್ಲಿಂ ಪತಿಗೆ ತನ್ನ ಹೆಂಡತಿಯ ಮೇಲೆ ಕೆಲವು ವಿಶೇಷ ಸವಲತ್ತುಗಳನ್ನು ನೀಡಿತು. ಈ ಕಾನೂನಿನಲ್ಲಿ 3 ಬಾರಿ ತಲಾಖ್ ಪದವನ್ನು ಉಚ್ಚರಿಸುವ ಮೂಲಕ ಪತಿಗೆ ತನ್ನ ಹೆಂಡತಿಯೊಂದಿಗಿನ ಎಲ್ಲ ವೈವಾಹಿಕ ಸಂಬಂಧಗಳನ್ನು ರದ್ದುಗೊಳಿಸಲು ಅವಕಾಶವಿತ್ತು. ಆದರೆ ಇದನ್ನು ರದ್ದು ಮಾಡೋದ್ರ ಮೂಲಕ ಇದನ್ನು ತೆಗೆದುಹಾಕಲಾಗಿದೆ. ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ, ಈ ಒಂದು ತ್ರಿವಳಿ ತಲಾಖ್ ಕಾಯ್ದೆ, ಈ ಒಂದು ಮಸೂದೆಯು ಇಂತಹ ಯಾವುದೇ ವಿಚ್ಛೇದನವನ್ನು ಕಾನೂನುಬದ್ಧ ಅಪರಾಧವನ್ನಾಗಿ ಮಾಡುತ್ತದೆ ಮತ್ತು ಅದನ್ನು ಅನೂರ್ಜಿತ ಮತ್ತು ಕಾನೂನುಬಾಹಿರಗೊಳಿಸುತ್ತದೆ. ಈ ಒಂದು ತ್ರಿವಳಿ ತಲಾಖ್ ವಿಚ್ಛೇದನವನ್ನು ಮಾಡುವ ಯಾವುದೇ ವ್ಯಕ್ತಿಗೆ 3 ವರ್ಷಗಳ ಜೈಲು ಶಿಕ್ಷೆ ಅಥವಾ ದಂಡ ಅಥವಾ ಎರಡನ್ನೂ ವಿಧಿಸಲಾಗುತ್ತದೆ ಎಂದು ಈ ಕಾಯ್ದೆ ತಿಳಿಸಲಾಗಿದೆ. ಈ ಅಪರಾಧವು ಜಾಮೀನು ರಹಿತವಾಗಿದೆ ಮತ್ತು ವಿವಾಹಿತ ಮಹಿಳೆಗೆ ತನ್ನ ಅಪ್ರಾಪ್ತ ಮಕ್ಕಳನ್ನು ವಶಕ್ಕೆ ಪಡೆಯಲು ಅರ್ಹವಾಗಿದೆ. ಈ ಒಂದು ಅದರ ಅನುಷ್ಠಾನದ 1 ವರ್ಷದ ನಂತರ ಅದರ ಪರಿಣಾಮದ ಬಗ್ಗೆ ನೋಡೋದಾದರೆ, ಈ ಕಾಯ್ದೆ ಜಾರಿಗೆ ಬಂದಾಗಿನಿಂದ ದೇಶವು ತ್ರಿವಳಿ ತಲಾಖ್ ಪ್ರಕರಣಗಳಲ್ಲಿ 82%ರಷ್ಟು ಕಡಿಮೆಯಾಗಿದೆ. ಈ ಒಂದು ವಿವಿಧ ವಕ್ಫ್ ಮಂಡಗಳಿಂದ ಸಂಗ್ರಹಿಸಲಾದ ಸಚಿವಾಲಯದ ಅಧಿಕಾರಿಗಳ ಅಂಕಿಅಂಶಗಳ ಪ್ರಕಾರ 1985ರಿಂದ ಭಾರತದಲ್ಲಿ ಸುಮಾರು 383,000 ಪ್ರಕರಣಗಳು ವರದಿಯಾಗಿದ್ದವು. ಆದರೆ ಈ ಒಂದು ಕಾಯ್ದೆ ಜಾರಿಗೆ ಬಂದ ನಂತರ ಕೇವಲ 1039 ತ್ರಿವಳಿ ತಲಾಖ್ ಪ್ರಕರಣಗಳು ದಾಖಲಾಗಿವೆ. ರಿಲಯನ್ಸ್ ಪವರ್ ಕಂಪನಿ ಮತ್ತು ಜಪಾನಿನ ಜೇರಾ ಕಂಪನಿಯು ಜಂಟಿಯಾಗಿ ಯಾವ ದೇಶದಲ್ಲಿ ಹೊಸ ಅನಿಲ ಉತ್ಪಾದಿತ ವಿದ್ಯುತ್ ಉತ್ಪಾದನಾ ಯೋಜನೆಯನ್ನು ಅಭಿವೃದ್ಧಿಪಡಿಸಲಿವೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಬಾಂಗ್ಲಾದೇಶ್. ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ, ಈ ಒಂದು ರಿಲಯನ್ಸ್ ಪವರ್ ಮತ್ತು ಜಪಾನಿನ ಪ್ರಮುಖ ಇಂಧನ ಕಂಪನಿಯಾದಂತಹ ಜೇರಾ ಕಂಪನಿಯು ಬಾಂಗ್ಲಾದೇಶದಲ್ಲಿ ತಮ್ಮ ಹೊಸ ಅನಿಲ ಉತ್ಪಾದಿತ ಉಷ್ಣ ವಿದ್ಯುತ್ ಉತ್ಪಾದನಾ ಯೋಜನೆಗಾಗಿ ಒಟ್ಟು 2,642 ಮಿಲಿಯನ್, ಅಂದಾಜು 4,798 ಕೋಟಿ ರು ಮೊತ್ತದ ಪೂರ್ಣ ಹಣಕಾಸುಗಾಗಿ ಬ್ಯಾಂಕುಗಳ ಗುಂಪಿನೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿವೆ. ಈ ಎರಡೂ ಕಂಪನಿಗಳು ಬಾಂಗ್ಲಾದೇಶದ ಮೇಘನ್ಘಾಟ್ನಲ್ಲಿ ಹೊಸ 745 ಮೆಗಾವ್ಯಾಟ್ ನೈಸರ್ಗಿಕ ಅನಿಲ ಸಂಯೋಜಿತ ವಿದ್ಯುತ್ ಯೋಜನೆಯನ್ನು ಅಭಿವೃದ್ಧಿಪಡಿಸಲಿದ್ದಾರೆ. ಈ ಒಂದು ರಿಲಯನ್ಸ್ ಪವರ್ ಇದರಲ್ಲಿ 51% ಪಾಲನ್ನು ಹೊಂದಿದ್ದರೆ, ಈ ಒಂದು ಜೇರಾ ಕಂಪನಿಯು 49% ಪಾಲನ್ನು ಹೊಂದಿರುತ್ತದೆ. ಮತ್ತು ಈ ಒಂದು ರಿಲಯನ್ಸ್ ಪವರ್ನ ಅಧ್ಯಕ್ಷರಿರುವುದು ಅನಿಲ್ ಧೀರುಭಾಯಿ ಅಂಬಾನಿಯವರು. ಇದರ ಕೇಂದ್ರ ಕಚೇರಿ ಇರುವುದು ಮಹಾರಾಷ್ಟ್ರದಲ್ಲಿ. ಯಾವ ಕಂಪನಿಯು 2019ರಲ್ಲಿ ಸಮರ್ಥ ಎಂಬ ಉಪಕ್ರಮವನ್ನು ಆರಂಭಿಸಿತ್ತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಫ್ಲಿಪ್ಕಾರ್ಟ್. ಈ ಒಂದು ಫ್ಲಿಪ್ಕಾರ್ಟ್ ಕಂಪನಿಯು 2019ರಲ್ಲಿ ಸಮರ್ಥ ಎಂಬ ಒಂದು ಉಪಕ್ರಮ ಒಂದು ಇನಿಟಿಯೇಟಿವನ್ನು ಆರಂಭಿಸಿತ್ತು. ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ, 2019ರಲ್ಲಿ ಪ್ರಾರಂಭಿಸಲಾದ ತಮ್ಮ ಸಮರ್ಥ ಉಪಕ್ರಮಕ್ಕೆ ಈ ವರ್ಷ ದೇಶದಾದ್ಯಂತ 6 ಲಕ್ಷ ಕುಶಲಕರ್ಮಿಗಳನ್ನು ಸೇರಿಸಲಾಗುವುದು ಎಂದು ವಾಲ್ಮಾರ್ಟ್ ಒಡೆತನದ ಫ್ಲಿಪ್ಕಾರ್ಟ್ ಶುಕ್ರವಾರ ಪ್ರಕಟಿಸಿದೆ. ಈ ಒಂದು ಸಮರ್ಥ ಎಂಬುದು ಫ್ಲಿಪ್ಕಾರ್ಟ್ 2019ರಲ್ಲಿ ಪ್ರಾರಂಭಿಸಿದ ಒಂದು ಉಪಕ್ರಮವಾಗಿದ್ದು, ಇದು ಸ್ಥಳೀಯ ಕುಶಲಕರ್ಮಿಗಳು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲು
ಆನ್ಲೈನ್ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅನ್ನು ಬಳಸಲು ಸಹಾಯ ಮಾಡಲು ಇ ಕಾಮರ್ಸ್ ಕಂಪನಿ 5 ಸರ್ಕಾರೇತರ ಸಂಸ್ಥೆಗಳು ಅಂದರೆ 5 NGOಗಳೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿತ್ತು. ಈ ಕಾರ್ಯಕ್ರಮವು ಸುಮಾರು 600,000 ಕುಶಲಕರ್ಮಿಗಳು ಅಂದರೆ ನೇಕಾರರು ಕುಶಲಕರ್ಮಿಗಳು ಇತ್ಯಾದಿ ತಮ್ಮ ಕೈಯಿಂದ ತಯಾರಿಸಿದ ಕಲೆ ಮತ್ತು ಕರಕುಶಲ ವಸ್ತುಗಳನ್ನು ದೇಶದಾದ್ಯಂತ ಸುಮಾರು 200 ಮಿಲಿಯನ್ ಗ್ರಾಹಕರ ಬಳಿಗೆ ಮಾರಾಟ ಮಾಡುವ ಮೂಲಕ ತಮ್ಮ ಜೀವನವನ್ನು ಸಾಗಿಸಲು ಸಹಾಯ ಮಾಡಲಿದೆ. ಈ ಒಂದು NGO ಮತ್ತು ಸರ್ಕಾರದ ಸಹಭಾಗಿತ್ವದ ನಂತರ ಈ ಕಂಪನಿಯು ಒಡಿಶಾ, ಆಂಧ್ರ ಪ್ರದೇಶ್, ಉತ್ತರ ಪ್ರದೇಶ್, ಬಿಹಾರ್, ಗುಜರಾತ್, ಪಂಜಾಬ್ ಮತ್ತು ಕರ್ನಾಟಕದ ವಿವಿಧ ದೂರದ ಭಾಗಗಳಿಂದ ಕುಶಲಕರ್ಮಿಗಳನ್ನು ಕರೆತರಲು ಸಾಧ್ಯವಾಯಿತು. ಯುನಿಸೆಫ್ ಇತ್ತೀಚಿನ ವರದಿಯ ಪ್ರಕಾರ ಜಗತ್ತಿನಲ್ಲಿ ಸೀಸದ ವಿಷಯದಿಂದ ಎಷ್ಟು ಮಕ್ಕಳು ಬಾಧಿತರಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 800 ಮಿಲಿಯನ್. ಈ ಒಂದು ಯುನಿಸೆಫ್ ಇತ್ತೀಚಿನ ವರದಿಯ ಪ್ರಕಾರ ಜಗತ್ತಿನಲ್ಲಿ ಒಂದು ಲೆಡ್ ಸೀಸದ ವಿಷಯದಿಂದ 800 ಮಿಲಿಯನ್ ಮಕ್ಕಳು ಬಾಧಿತರಾಗಿದ್ದಾರೆ ಎಂದು ತಿಳಿಸಿದೆ. ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಫೌಂಡ್ ಯುನಿಸೆಫ್ನ ವಿಶ್ವದಾದ್ಯಂತ ಮಕ್ಕಳ ಆರೋಗ್ಯದ ಮೇಲಿನ ಸೀಸದ ಪ್ರಭಾವದ ಬಗ್ಗೆ ಪ್ರಕಟಿಸಿದ ಇತ್ತೀಚಿನ ವರದಿಯ ಪ್ರಕಾರ ಪ್ರತಿ 3 ಮಕ್ಕಳಲ್ಲಿ ಒಬ್ಬರು ಅಂದರೆ 1/3 ಮಕ್ಕಳು ಸೀಸದ ವಿಷಯದಿಂದ ಬಾಧಿತರಾಗಿದ್ದಾರೆ ಎಂದು ತಿಳಿಸಿದೆ. ಇದು ವಿಶ್ವದ ಸುಮಾರು 1/3 ಭಾಗದಷ್ಟು ಮಕ್ಕಳ ಜನಸಂಖ್ಯೆಯು ಸುಮಾರು 800 ದಶಲಕ್ಷದಷ್ಟು ಸೀಸದ ವಿಷಯದಿಂದ ಪ್ರಭಾವಿತರಾಗಿದ್ದಾರೆ ಎಂದು ತಿಳಿಸಿದೆ. ಈ ಒಂದು ಒಟ್ಟು ಪೀಡಿತರಲ್ಲಿ 1/4 ಜನರು ದಕ್ಷಿಣ ಏಷ್ಯಾದವರಾಗಿದ್ದಾರೆ. ಈ ಪ್ರಕರಣಗಳಲ್ಲಿ ಸುಮಾರು 27.5 ಕೋಟಿ ಪ್ರಕರಣಗಳು ಭಾರತದಲ್ಲಿವೆ ಮತ್ತು ಒಂದು ಮಕ್ಕಳಿಗೆ ಸೀಸವು ಹೆಚ್ಚು ಪರಿಣಾಮವಾಗಿ ಬೀರುತ್ತದೆ. ಇದು ಅಪರಾಧ ಮತ್ತು ಹಿಂಸಾಚಾರದ ಹೆಚ್ಚಳ ಸೇರಿದಂತೆ ಮಾನಸಿಕ ಆರೋಗ್ಯ ಮತ್ತು ನಡವಳಿಕೆಯ ಸಮಸ್ಯೆಗಳಂತಹ ತೀವ್ರ ಸಮಸ್ಯೆಗಳನ್ನು ಇವುಗಳಲ್ಲಿ ಕಾಣಬಹುದಾಗಿದೆ. ಈ ಒಂದು ಸೀಸವು ಪ್ರಬಲವಾದ ನ್ಯೂರೋಟಾಕ್ಸಿನ್ ಆಗಿದ್ದು ಇದು ಸಣ್ಣ ಮಕ್ಕಳ ಮೆದುಳಿಗೆ ಅಭಿವೃದ್ಧಿ ಹೊಂದಲು ಅವಕಾಶವನ್ನು ಅನುಮತಿಸುವ ಮೊದಲೇ ಸರಿಪಡಿಸಲಾಗದಂತೆ ಹಾನಿ ಮಾಡುತ್ತದೆ. ಇದು ತೀವ್ರವಾದ ನರವೈಜ್ಞಾನಿಕ ಮತ್ತು ದೈಹಿಕ ದೌರ್ಬಲ್ಯಕ್ಕೂ ಕೂಡ ಕಾರಣವಾಗಬಹುದಾಗಿದೆ. ಯಾವ ಕಂಪನಿ ವಿಶ್ವದ ಅತ್ಯಂತ ಮೌಲ್ಯಯುತ ಕಂಪನಿಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಆಪಲ್ ಕಂಪನಿ. ಈ ಒಂದು ಆಪಲ್ ಕಂಪನಿಯು ವಿಶ್ವದ ಅತ್ಯಂತ ಮೌಲ್ಯಯುತ ಕಂಪನಿಯಾಗಿದೆ. ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ ಈ ಒಂದು ಆಪಲ್ ಕಂಪನಿಯು ತನ್ನ ತ್ರೈಮಾಸಿಕ ಫಲಿತಾಂಶದ ವರದಿಯನ್ನು ವರದಿ ಮಾಡಿದ ನಂತರ ಆಪಲ್ ಇಂಕ್ 10%ಷ್ಟು ಹೆಚ್ಚಳವನ್ನು ದಾಖಲಿಸಿದೆ. ಇದರೊಂದಿಗೆ ವಿಶ್ವದ ಅತ್ಯಂತ ಮೌಲ್ಯಯುತ ಕಂಪನಿಯಾಗಿ ಹೊರಹೊಮ್ಮಿದೆ. ಈ ಒಂದು ಆನ್ಲೈನ್ನಲ್ಲಿ ಕೆಲಸ ಮಾಡಲು ಎಲೆಕ್ಟ್ರಾನಿಕ್ ಸಾಧನಗಳಿಗೆ ಎಲ್ಲೆಡೆ ಉಲ್ಬಣ ಉಂಟಾದ ಪ್ರಸ್ತುತ ಸಾಂಕ್ರಾಮಿಕದ ಮಧ್ಯೆ ಕಂಪನಿಯು ತನ್ನ ಸಾಧನಗಳಿಗೆ ಹೆಚ್ಚಿನ ಬೇಡಿಕೆಯನ್ನು ಕಂಡಿತ್ತು. ಈ ಒಂದು ತ್ರೈಮಾಸಿಕವಾಗಿ ಅದರ ಒಟ್ಟು ಆದಾಯವು 59.7 ಬಿಲಿಯನ್ ಅನ್ನು ಮುಟ್ಟಿದೆ. ಇದು ಕಳೆದ ಹಣಕಾಸು ವರ್ಷಕ್ಕಿಂತ 11% ಹೆಚ್ಚಾಗಿದೆ. ಮತ್ತು ಒಂದು ಆಪಲ್ ಕಂಪನಿಯು ಸ್ಥಾಪನೆಯಾಗಿದ್ದು 1976 ಏಪ್ರಿಲ್ 1ರಂದು. ಇದರ ಸ್ಥಾಪಕರು ಸ್ಟೀವ್ ಜಾಬ್ಸ್, ಸ್ಟೀವ್ ಓಜ್ನಿಯಾಕ್ ಮತ್ತು ರೊನಾಲ್ಡ್ ವೆನ್ ಅವರು. ಮತ್ತು ಇದರ ಪ್ರಸ್ತುತ CEO ಇರುವುದು ಟಿಮ್ ಕುಕ್ ಅವರು. ಇದರ ಕೇಂದ್ರ ಕಚೇರಿ ಇರುವುದು ಯುನೈಟೆಡ್ ಸ್ಟೇಟ್ಸ್ನ ಕ್ಯಾಲಿಫೋರ್ನಿಯಾದಲ್ಲಿ. ವಿಶ್ವದ ಮೊದಲ ಪರಮಾಣು ರಿಯಾಕ್ಟರ್ ಅನ್ನು ಅಭಿವೃದ್ಧಿಪಡಿಸಿದ ದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 UAE. ಈ ಒಂದು UAEನಲ್ಲಿ ವಿಶ್ವದ ಮೊದಲ ಪರಮಾಣು ರಿಯಾಕ್ಟರ್ ಇತ್ತೀಚೆಗೆ ಕಾರ್ಯಾರಂಭಿಸಿದೆ. ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ ತೈಲ ಸಮೃದ್ಧ ಗಲ್ಫ್ ರಾಷ್ಟ್ರವಾದ UAE ಅಂತಿಮವಾಗಿ ಗಲ್ಫ್ ಕರಾವಳಿಯ ಅಬುದಾಬಿಯಲ್ಲಿ ತನ್ನ ಮೊದಲ ಪರಮಾಣು ರಿಯಾಕ್ಟರ್ ಬರಾಕಾವನ್ನು ಪ್ರಾರಂಭಿಸುತ್ತದೆ. ಈ ಒಂದು ಬರಾಕಾ ತನ್ನ ಕಾರ್ಯಾಚರಣೆಯನ್ನು 2017 ಪ್ರಾರಂಭಿಸುವ ನಿರೀಕ್ಷೆ ಇತ್ತು. ಆದರೆ ವಿವಿಧ ಸುರಕ್ಷತಾ ಸಮಸ್ಯೆಯಿಂದಾಗಿ ಇದು ವಿಳಂಬವಾಗುತ್ತಲೇ ಇತ್ತು. ಈ ಒಂದು ಬರಾಕಾ ಎಮಿರೇಟ್ಸ್ ನ್ಯೂಕ್ಲಿಯರ್ ಎನರ್ಜಿ ಕಾರ್ಪೊರೇಷನ್ ಮತ್ತು ಕೊರಿಯಾ ಎಲೆಕ್ಟ್ರಿಕ್ ಪವರ್ ಕಾರ್ಪೊರೇಷನ್ ಜಂಟಿ ಸಹಭಾಗಿತ್ವದಲ್ಲಿ ಅಭಿವೃದ್ಧಿಪಡಿಸಿದ ರಿಯಾಕ್ಟರ್ ಆಗಿದೆ. ಈ ಒಂದು ಬರಾಕಾ ಎಂದರೆ ಅರೇಬಿಕ್ ಭಾಷೆಯಲ್ಲಿ ಆಶೀರ್ವಾದ ಎಂದು ಅರ್ಥವಾಗಿದೆ. ಈ ಒಂದು ಕೆಪ್ಕೊ ಅಂದರೆ ಕೊರಿಯಾ ಎಲೆಕ್ಟ್ರಿಕ್ ಪವರ್ ಕಾರ್ಪೊರೇಷನ್ ಸಹಯೋಗದೊಂದಿಗೆ ಈ ಒಂದು ಪರಮಾಣು ರಿಯಾಕ್ಟರ್ ವಿದ್ಯುತ್ ಸ್ಥಾವರವು ತನ್ನ 4 ರಿಯಾಕ್ಟರ್ಗಳಲ್ಲಿ 1ರಲ್ಲಿ ಮಾತ್ರ ಪರಮಾಣು ವಿದಳನ ಪ್ರಕ್ರಿಯೆಯನ್ನು ಪ್ರಾರಂಭಿಸಲಿದೆ. ಈ ಒಂದು APR 1400 ಎಂದು ಕರೆಯಲ್ಪಡುವ ದಕ್ಷಿಣ ಕೊರಿಯಾದಲ್ಲಿ ವಿನ್ಯಾಸಗೊಳಿಸಲಾದ 1400 MW ಒತ್ತಡದ ನೀರಿನ ರಿಯಾಕ್ಟರ್ಗಳಿಂದ ಈ ಒಂದು ರಿಯಾಕ್ಟರ್ ಸ್ಥಾವರದಲ್ಲಿನ ಶಕ್ತಿಯನ್ನು ಉತ್ಪಾದಿಸಲಾಗುತ್ತದೆ. ಈ ಒಂದು ಸದ್ಯಕ್ಕೆ ಇಲ್ಲಿರುವ 4 ರಿಯಾಕ್ಟರ್ಗಳಲ್ಲಿ 1 ಮಾತ್ರ ಕಾರ್ಯನಿರ್ವಹಿಸುತ್ತಿದೆ. ಆದರೆ ದೇಶದ ಎಲ್ಲ 4 ರಿಯಾಕ್ಟರ್ಗಳನ್ನು 2023 ವೇಳೆಗೆ ಕಾರ್ಯಾಚರಣಾ ಕ್ರಮಕ್ಕೆ ಹೊಂದಿಸುವುದು ದೇಶದ ಉದ್ದೇಶವಾಗಿದೆ. ಯಾವ ಕೇಂದ್ರ ಸಚಿವಾಲಯವು ಸ್ಕೋಚ್ ಗೋಲ್ಡ್ ಪ್ರಶಸ್ತಿಯನ್ನು ಪಡೆದಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ. ಈ ಒಂದು ಬುಡಕಟ್ಟು ವ್ಯವಹಾರಗಳ ಸಚಿವಾಲಯವು ಸ್ಕೋಚ್ ಗೋಲ್ಡ್ ಪ್ರಶಸ್ತಿಯನ್ನು ಪಡೆದಿದೆ. ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ
ಐಟಿ ಶಕ್ತಗೊಂಡ ವಿದ್ಯಾರ್ಥಿ ವೇತನ ಯೋಜನೆಗಳ ಮೂಲಕ ಬುಡಕಟ್ಟು ಜನಾಂಗದವರ ಸಬಲೀಕರಣ ಎಂಬ ಯೋಜನೆಗಾಗಿ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯಕ್ಕೆ ಸ್ಕೋಚ್ ಗೋಲ್ಡ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಈ ಒಂದು ಡಿಜಿಟಲ್ ಇಂಡಿಯಾದ ಕನಸುಗಳನ್ನು ನನಸಾಗಿಲು ಮತ್ತು ಪಾರದರ್ಶಕತೆಯನ್ನು ತರುವ ಜೊತೆಗೆ ಸೇವೆಗಳ ವಿತರಣೆಯಲ್ಲಿ ಸುಲಭವಾಗುವಂತೆ ಭಾರತ ಸರ್ಕಾರದ ಬದ್ಧತೆಯನ್ನು ತೋರಿಸಲು ಯೋಜನೆಯನ್ನು ಪ್ರಾರಂಭಿಸಲಾಗಿತ್ತು. ಈ ಒಂದು ಡಿಜಿಟಲ್ ಇಂಡಿಯಾದ ದೃಷ್ಟಿಗೆ ಹೊಂದಿಕೆಯಾಗುವ ಸಲುವಾಗಿ ಡಿಬಿಟಿ ಮಿಷನ್ನ ಮಾರ್ಗದರ್ಶನದಲ್ಲಿ ಬುಡಕಟ್ಟು ಸಚಿವಾಲಯ 5 ವಿದ್ಯಾರ್ಥಿ ವೇತನ ಯೋಜನೆಗಳನ್ನು ಈ ಒಂದು ಡಿಬಿಟಿ ಪೋರ್ಟಲ್ನೊಂದಿಗೆ ಬಿಡುಗಡೆ ಮಾಡಿತ್ತು. ಈ ಒಂದು 66ನೇ ಸ್ಕೋಚ್ 2020 ಸ್ಪರ್ಧೆಯನ್ನು ಇಂಡಿಯಾ ರೆಸ್ಪಾನ್ಸ್ ಟು ಕೋವಿಡ್ ಥ್ರೂ ಡಿಜಿಟಲ್ ಗವರ್ನೆನ್ಸ್ ಎಂಬ ಹೆಸರಿನೊಂದಿಗೆ ನಡೆಸಲಾಯಿತು. ಈ ಒಂದು ಸಭೆಯಲ್ಲಿ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ, ಡಿಜಿಟಲ್ ಇಂಡಿಯಾ ಮತ್ತು ಇ ಗವರ್ನೆನ್ಸ್ 2020 ಸ್ಪರ್ಧೆಯಲ್ಲಿ ಭಾಗವಹಿಸಿತ್ತು. ಈ ಒಂದು ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವ ಇರುವುದು ಅರ್ಜುನ್ ಮುಂಡಾ ಅವರು. ಬೆಸ್ಟ್ ಪ್ರಾಕ್ಟೀಸಸ್ ಇನ್ ಡಿಜಿಟಲ್ ಇಂಡಿಯಾ ಲ್ಯಾಂಡ್ ರೆಕಾರ್ಡ್ಸ್ ಮಾಡರ್ನೈಸೇಷನ್ ಪ್ರೋಗ್ರಾಮ್ ಎಂಬ ಕಿರುಪುಸ್ತಕವನ್ನು ಬಿಡುಗಡೆ ಮಾಡಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ನರೇಂದ್ರ ಸಿಂಗ್ ತೋಮರ್ ಅವರು. ಇದರ ಬಗ್ಗೆ ಡೀಟೇಲ್ಸ್ ಹೊಂದೋದಾದರೆ ಜುಲೈ 31, 2020 ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ನರೇಂದ್ರ ಸಿಂಗ್ ತೋಮರ್ ಅವರು ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಭೂ ಸಂಪನ್ಮೂಲ ಇಲಾಖೆ ಸಿದ್ಧಪಡಿಸಿದ ಡಿಜಿಟಲ್ ಇಂಡಿಯಾ ಲ್ಯಾಂಡ್ ರೆಕಾರ್ಡ್ಸ್ ಆಧುನೀಕರಣ ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ಅಭ್ಯಾಸಗಳು ಎಂಬ ಕಿರುಪುಸ್ತಕವನ್ನು ಬಿಡುಗಡೆ ಮಾಡಿದರು. ಈ ಪುಸ್ತಕವು ಈ ಒಂದು ಡಿಜಿಟಲ್ ಇಂಡಿಯಾ ಲ್ಯಾಂಡ್ ರೆಕಾರ್ಡ್ಸ್ ಮಾಡರ್ನೈಸೇಷನ್ ಪ್ರೋಗ್ರಾಮ್ ಅನ್ನು ಅನುಷ್ಠಾನಕ್ಕೆ ವಿವಿಧ ಸಮಸ್ಯೆಗಳು, ಸವಾಲುಗಳು ಮತ್ತು ಬೆದರಿಕೆಗಳನ್ನು ಪರಿಹರಿಸುವಲ್ಲಿ ಕೇಂದ್ರೀಕರಿಸುವ ವಿಭಿನ್ನ ಅತ್ಯುತ್ತಮ ಅಭ್ಯಾಸಗಳ ಸಂಗ್ರಹವಾಗಿದೆ. ಇದು ಉತ್ತಮ ಭೂ ದಾಖಲೆ ನಿರ್ವಹಣೆಗೆ ರಾಜ್ಯಗಳು ಅಳವಡಿಸಿಕೊಂಡ ವಿಧಾನಗಳನ್ನು ಪುಸ್ತಕವು ಬಹಳ ವೈಜ್ಞಾನಿಕವಾಗಿ ಚರ್ಚಿಸುತ್ತದೆ. ಹಾಗೆ ಈ ನಾವೀನ್ಯತೆಯ ಕ್ಷೇತ್ರಗಳನ್ನು ಗುರುತಿಸಲು ಇದು ಉಪಯುಕ್ತ ಒಳಅರಿವುಗಳನ್ನು ಒದಗಿಸುತ್ತದೆ ಮತ್ತು ನೆಲಮಟ್ಟದ ವಾಸ್ತವತೆಗಳ ಬಗ್ಗೆ ಹೆಚ್ಚು ಸಮಗ್ರ ತಿಳುವಳಿಕೆಯನ್ನು ಪಡೆಯಲು ಎಲ್ಲ ರಾಜ್ಯಗಳಿಗೆ ಇದೇ ರೀತಿಯ ನವೀನ ಅಭ್ಯಾಸಗಳನ್ನು ಬಳಸಲು ಸಹಾಯ ಮಾಡುತ್ತದೆ. ಮಹಾತ್ಮ ಗಾಂಧಿ ಸೇತುವೆ ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಬಿಹಾರ್. ಈ ಒಂದು ಮಹಾತ್ಮ ಗಾಂಧಿ ಸೇತುವೆಯು ಬಿಹಾರದ ಪಾಟ್ನಾದಲ್ಲಿದೆ. ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ ಜುಲೈ 31, 2020 ಬಿಹಾರದ ಗಂಗಾ ನದಿಯ ಮೇಲಿರುವ ಮಹಾತ್ಮ ಗಾಂಧಿ ಸೇತುವೆ, ಈ ಒಂದು ಸೇತುವೆ ನವೀಕರಣದ ಭಾಗವಾಗಿ ಕೇಂದ್ರ ರಸ್ತೆ ಸಾರಿಗೆ ಹೆದ್ದಾರಿಗಳು ಮತ್ತು MSME ಸಚಿವರಾದಂತಹ ನಿತಿನ್ ಜೈರಾಮ್ ಗಡ್ಕರಿ ಅವರು ಈ ಒಂದು ಅಪ್ಸ್ಟ್ರೀಮ್ ಕ್ಯಾರೇಜ್ ವೇ ಅನ್ನು ವಾಸ್ತವಿಕವಾಗಿ ಉದ್ಘಾಟಿಸಿದರು. ಈ ಒಂದು 1,742 crore rupees ವೆಚ್ಚದಲ್ಲಿ ನವೀಕರಣಗೊಳ್ಳುತ್ತಿರುವ 4 ಪಥಗಳ ಸೇತುವೆ 2 ಪಥಗಳು ಪೂರ್ಣಗೊಂಡಿವೆ. ಈ ಒಂದು ಆನ್ಲೈನ್ ಸಮಾರಂಭದ ಅಧ್ಯಕ್ಷತೆಯನ್ನು ಬಿಹಾರ್ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ವಹಿಸಿದ್ದರು. ಈ ಒಂದು ಮಹಾತ್ಮ ಗಾಂಧಿ ಸೇತುವೆ 5.75 kilometer ಹೆಚ್ಚು ದೂರದಲ್ಲಿ ಪಾಟ್ನಾ ಮತ್ತು ಹಾಜಿಪುರದ ನಡುವಿನ NH-19 ಈ 4 ಪಥದ ಸೇತುವೆಯನ್ನು ತನ್ನ ಪ್ರಸ್ತುತ ಕಾಂಕ್ರೀಟ್ ಸೂಪರ್ ಸ್ಟ್ರಕ್ಚರ್ ಅನ್ನು ಹೊಸ ಸ್ಟೀಲ್ ಡೆಕ್ ಸೂಪರ್ ಸ್ಟ್ರಕ್ಚರ್ ಮೂಲಕ ಬದಲಾಯಿಸಲು ನವೀಕರಿಸಲಾಗುತ್ತಿದೆ. ಇದು ಸುಮಾರು 6,600 metric steel ಅನ್ನು ಒಳಗೊಂಡಿದೆ. ಈ ಸೇತುವೆಯ ಕಾಮಗಾರಿಗಳನ್ನು ಜೂನ್ 2017 ಪ್ರಾರಂಭಿಸಲಾಯಿತು ಮತ್ತು 2 ಭಾಗಗಳಲ್ಲಿ ಪೂರ್ಣಗೊಳಿಸಲು ನಿರ್ಧರಿಸಲಾಗಿದೆ. ಅದು ಅಪ್ಸ್ಟ್ರೀಮ್ ಲೇನ್ ಮತ್ತು ಇದು ಇತ್ತೀಚೆಗೆ ಪೂರ್ಣಗೊಂಡಿದೆ ಮತ್ತು ಡೌನ್ ಸ್ಟ್ರೀಮ್ ಅನ್ನು 2021 December ಪೂರ್ಣಗೊಳಿಸಲು ಒಂದು ಅಂದಾಜಿಸಲಾಗಿದೆ. ಒಂದು ಅಸ್ತಿತ್ವದಲ್ಲಿರುವ ರಚನೆಯನ್ನು ಸುಧಾರಿಸಲು ಆಧುನಿಕ ತಂತ್ರಜ್ಞಾನವನ್ನು ಬಳಸುವ ಭಾರತದ ಮೊದಲ ಸೇತುವೆ ಇದಾಗಿದೆ. ಈ ಒಂದು ಸೇತುವೆ ವಿನ್ಯಾಸವನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರೂರ್ಕೆ ಅವರು ಅಂತಾರಾಷ್ಟ್ರೀಯ ಸಲಹೆಗಾರರೊಂದಿಗೆ ಚರ್ಚಿಸಿ ವಿನ್ಯಾಸಗೊಳಿಸಿದೆ. ವಿಶ್ವ ಸ್ತನ್ಯಪಾನ ವಾರವನ್ನು ವಾರ್ಷಿಕವಾಗಿ ಯಾವ ವಾರದಲ್ಲಿ ಆಚರಿಸಲಾಗುತ್ತದೆ? ಒಂದು ವರ್ಲ್ಡ್ ಬ್ರೀಸ್ಟ್ ಫೀಡಿಂಗ್ ವೀಕ್ ಎಂದು ಯಾವ ಒಂದು ದಿನದಲ್ಲಿ, ಯಾವ ಒಂದು ವಾರದಲ್ಲಿ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಆಗಸ್ಟ್ 1 ಈ ಒಂದು ವರ್ಲ್ಡ್ ಬ್ರೀಸ್ಟ್ ಫೀಡಿಂಗ್ ವೀಕ್ ಎಂದು ಆಚರಿಸಲಾಗುತ್ತದೆ. ಇದರ ಬಗ್ಗೆ ಡೀಟೇಲ್ಸ್ ಹೊಂದೋದಾದರೆ ವಿಶ್ವ ಸ್ತನ್ಯಪಾನ ವಾರವನ್ನು ವಾರ್ಷಿಕವಾಗಿ ಆಗಸ್ಟ್ 1 August 1-7 ವಿಶ್ವದ 120 ದೇಶಗಳಲ್ಲಿ ಆಚರಿಸಲಾಗುತ್ತದೆ. ಈ ಒಂದು ಸ್ತನ್ಯಪಾನವನ್ನು ಉತ್ತೇಜಿಸಲು ಮತ್ತು ಪ್ರಪಂಚದಾದ್ಯಂತ ಶಿಶುಗಳ ಆರೋಗ್ಯವನ್ನು ಸುಧಾರಿಸಲು ಈ ದಿನಗಳನ್ನು ಆಚರಿಸಲಾಗುತ್ತದೆ. ಈ ಒಂದು 2020 ಒಂದು ಥೀಮ್ ಏನೆಂದರೆ ಸಪೋರ್ಟ್ ಬ್ರೀಸ್ಟ್ ಫೀಡಿಂಗ್ ಫಾರ್ ಎ ಹೆಲ್ದಿಯರ್ ಪ್ಲಾನೆಟ್ ಎಂಬುದು 2020 ಥೀಮ್ ಆಗಿದೆ. ಈ ಒಂದು ಆರಂಭಿಕ 6 ತಿಂಗಳವರೆಗೆ ಸ್ತನ್ಯಪಾನದಿಂದಾಗುವ ಪ್ರಯೋಜನಗಳ ಬಗ್ಗೆ ಜಾಗೃತಿ ಮೂಡಿಸಲು 1992 ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮತ್ತು ಯುನಿಸೆಫ್ ಜೊತೆಗೆ ವಾಬಾ ಅಂದರೆ ವರ್ಲ್ಡ್ ಅಲಿಯನ್ಸ್ ಫಾರ್ ಬ್ರೀಸ್ಟ್ ಫೀಡಿಂಗ್ ಆಕ್ಷನ್ ಜಾಗತಿಕ ಪ್ರಚಾರವನ್ನು ಮೊದಲು ಆಯೋಜಿಸಿದವು. ಈ ಒಂದು ವಾಬಾದ ಸ್ಥಾಪನೆಯಾಗಿದ್ದು 14 February 1991. ಇದರ ಕೇಂದ್ರ ಕಚೇರಿ ಇರುವುದು ಮಲೇಷ್ಯಾದ ಪೆನಾಂಗ್ನಲ್ಲಿ.
ಸೆಪ್ಟೆಂಬರ್ ಅಲ್ಲಿ ನಡೆಯುವ 75ನೇ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಖುದ್ದಾಗಿ ಭಾಷಣ ಮಾಡುವ ವಿಶ್ವದ ಏಕೈಕ ನಾಯಕ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು, ಡೊನಾಲ್ಡ್ ಟ್ರಂಪ್ ಅವರು. ಒಂದು ಡೊನಾಲ್ಡ್ ಟ್ರಂಪ್ ಅವರು 75ನೇ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಭಾಷಣ ಮಾಡುವ ಏಕೈಕ ನಾಯಕರಾಗಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ, ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯಲಿರುವ ವಿಶ್ವಸಂಸ್ಥೆಯ 75ನೇ ಸಾಮಾನ್ಯ ಅಧಿವೇಶನವು ಕೊರೋನಾ ಸೋಂಕಿನ ಹಿನ್ನೆಲೆಯಲ್ಲಿ ಈ ಬಾರಿ ವರ್ಚುವಲ್ ಸಭೆಯಾಗಿದೆ. ವಿಶ್ವಸಂಸ್ಥೆಯ 75 ವರ್ಷಗಳ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ವರ್ಚುವಲ್ ಮಹಾ ಅಧಿವೇಶನ ನಡೆಯುತ್ತಿದೆ. ಈ ಒಂದು 75ನೇ ಅಧಿವೇಶನ ಎನ್ನುವ ಕಾರಣಕ್ಕೆ ಈ ಸಾಮಾನ್ಯ ಸಭೆ ಮತ್ತಷ್ಟು ಮಹತ್ವದ್ದಾಗಿದೆ. ಈ ಸಾಮಾನ್ಯ ಅಧಿವೇಶನದಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮಾತ್ರ ಖುದ್ದಾಗಿ ಭಾಗವಹಿಸಿ ಮಾತನಾಡಲಿದ್ದಾರೆ. ಈ ಒಂದು ವರ್ಚುವಲ್ ಸಭೆಯಲ್ಲಿ ಖುದ್ದಾಗಿ ಭಾಷಣ ಮಾಡುವ ವಿಶ್ವದ ಏಕೈಕ ನಾಯಕ ಟ್ರಂಪ್ ಅವರು ಮಾತ್ರ ಎಂದು ವಿಶ್ವಸಂಸ್ಥೆಯಲ್ಲಿನ ಅಮೆರಿಕದ ರಾಯಭಾರಿ ಕೆಲ್ಲಿ ಕ್ರಾಫ್ಟ್ ಅವರು ತಿಳಿಸಿದ್ದಾರೆ. ಈ ಒಂದು ಮಹಾ ಅಧಿವೇಶನವನ್ನು ವರ್ಚುವಲ್ ಆಗಿ ನಡೆಸಲು ಜುಲೈ ತಿಂಗಳಲ್ಲೇ ತೀರ್ಮಾನ ತೆಗೆದುಕೊಳ್ಳಲಾಗಿತ್ತು. ಈ ಒಂದು ಸಾಮಾನ್ಯವಾಗಿ ಪ್ರತಿ ವರ್ಷ ನಡೆಯುವ ಈ ಮಹಾಸಭೆಯಲ್ಲಿ ವಿಶ್ವಸಂಸ್ಥೆಯ 193 ಸದಸ್ಯ ರಾಷ್ಟ್ರಗಳ ಅಧ್ಯಕ್ಷರು, ಪ್ರಧಾನಮಂತ್ರಿ, ವಿದೇಶಾಂಗ ಮಂತ್ರಿಗಳು ಪಾಲ್ಗೊಂಡು ಔಪಚಾರಿಕ ಭಾಷಣವನ್ನು ಮಾಡುತ್ತಿದ್ದರು. ಆದರೆ ಈ ಬಾರಿ COVID-19 ಸಾಂಕ್ರಾಮಿಕ ರೋಗದ ಕಾರಣದಿಂದಾಗಿ ಇವೆಲ್ಲಕ್ಕೂ ಕಡಿವಾಣ ಹಾಕಲಾಗಿದೆ. ಈಗ ನಡೆಯುವ ಅಧಿವೇಶನಕ್ಕೆ ಆದಷ್ಟು ಕಡಿಮೆ ಸಂಖ್ಯೆಯಲ್ಲಿ ಜನರು ಭಾಗವಹಿಸುವಂತೆ ನೋಡಿಕೊಳ್ಳಬೇಕೆಂದು ಮಹಾಸಭೆ ಖುದ್ದು ಹಾಜರಾಗುವ ನಾಯಕರಿಗೂ ವಿಶ್ವಸಂಸ್ಥೆ ಸೂಚನೆ ನೀಡಿದೆ. ಓಕೆ ಸ್ನೇಹಿತರೆ, ಇವತ್ತಿಗೆ ಇಷ್ಟಿರಲಿ. ನಿನ್ನ 2 ಪ್ರಶ್ನೆಗಳಿಗೆ ನಿಮ್ಮ ಆನ್ಸರ್ನ ಚೆಕ್ ಮಾಡ್ಕೊಳ್ಳಿ. ರಾಷ್ಟ್ರೀಯ ಶಿಕ್ಷಣ ನೀತಿಯ ಸಮಿತಿಯ ಅಧ್ಯಕ್ಷರು ಕೆಎಸ್ ಕಸ್ತೂರಿ ರಂಗನ್ ಅವರಿದ್ದರು. ಮತ್ತು ಯುನೈಟೆಡ್ ನೇಷನ್ಸ್ ಆಫೀಸ್ ಆನ್ ಡ್ರಗ್ಸ್ ಆ್ಯಂಡ್ ಕ್ರೈಮ್ಸ್ನ ಕೇಂದ್ರ ಕಚೇರಿ ಇರುವುದು ವಿಯೆನ್ನಾದಲ್ಲಿ. ಹಾಗೆ ಸ್ನೇಹಿತರೆ, ಮರೆಯದೆ ಇಂದಿನ 2 ಪ್ರಶ್ನೆಗಳಿಗೆ ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ. ಇಂಟರ್ನ್ಯಾಷನಲ್ ಥರ್ಮೋನ್ಯೂಕ್ಲಿಯರ್ ಎಕ್ಸ್ಪೆರಿಮೆಂಟಲ್ ರಿಯಾಕ್ಟರ್, ವಿಶ್ವದ ಅತಿದೊಡ್ಡ ಸಮ್ಮಿಲನ ರಿಯಾಕ್ಟರ್, ಇದು ಯಾವ ದೇಶದಲ್ಲಿದೆ? ಇದಕ್ಕೆ ಆಪ್ಷನ್ಸ್ ಇರುವುದು ಫ್ರಾನ್ಸ್, ಜಪಾನ್, ಚೀನಾ ಮತ್ತು ಭಾರತ. ಎರಡನೇ ಪ್ರಶ್ನೆ, ಅಮಿತ್ ಬಕಾಯೋಕೋ ಅವರನ್ನು ಇತ್ತೀಚೆಗೆ ಯಾವ ದೇಶದ ಪ್ರಧಾನಿಯಾಗಿ ನೇಮಿಸಲಾಗಿದೆ? ಇದಕ್ಕೆ ಆಪ್ಷನ್ಸ್ ಇರುವುದು ಐವರಿ ಕೋಸ್ಟ್, ಘಾನಾ, ಗಿನಿಯಾ ಮತ್ತು ಬುರುಂಡಿ. ಹಾಗೆ ಸ್ನೇಹಿತರೆ, ನಮ್ಮ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅನ್ಕೊಂತೀನಿ. ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಡನೆ ಶೇರ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದೆ ಹೋದಲ್ಲಿ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಜೊತೆ ಸದಾ ನೋಟಿಫೈ ಆಗಿರಿ. ಥ್ಯಾಂಕ್ ಯು.